ब्रह्मा गुरुर्विष्णु गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। ओम ब्रह्म ब्रह्मस्पतये नमः। नमस्कार बंधुगळे, नम्मेल्ल आत्मीय वीक्षक बंधुगळिगे तुळसि कन्नड चानल इंद आत्मीयवादंत स्वागत। ಸ್ನೇಹಿತರೆ, ಬಹಳ ವಿಶೇಷವಾಗಿ ನಮಗೆ ಈ ಒಂದು ಆಷಾಢ ಮಾಸದ ಪೌರ್ಣಮಿ ವಿಶೇಷತೆ ಏನಿರುತ್ತೆ, ಯಾಕೆ ಈ ಪೌರ್ಣಮಿಯ ಮಹತ್ವ ಅಷ್ಟಿದೆ, ಇದಕ್ಕೆ ವಿಶೇಷವಾಗಿ ನಾವು ಗುರು ಪೌರ್ಣಿಮಾ ಅಂತ ಕರೆದಿದ್ದೀವಿ। ಗುರು ಅಂದ್ರೆ ನಮಗೆ ಗೊತ್ತಿರಬೇಕು, ಗುರುವಿನ ಒಂದು ಮಹತ್ವ ನಮ್ಮ ಜಾತಕದಲ್ಲಿ ಬಹಳ ಮುಖ್ಯವಾಗಿರತಕ್ಕಂತದ್ದು। ಗುರು ಬಲ ಇದ್ದರೆ ನಮ್ಮ ಜಾತಕದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಆ ಜಾತಕ ಪಡೆಯುತ್ತೆ, ಮೊದಲನೇ ವಿಚಾರವಾಗಿ। ಹಾಗೆ ಈ ಗುರು ಪೌರ್ಣಿಮೆ ಬರ್ತಕ್ಕಂಥ ಸಮಯ 2ನೇ ತಾರೀಕು 8:30 ಸರಿಸುಮಾರು ರಾತ್ರಿ 8:30 ಇಂದ 3ನೇ ತಾರೀಕು 5:30 ವರೆಗೂ ಕೂಡ ಈ ಪೌರ್ಣಮಿ ಇರತಕ್ಕಂಥ ಸಮಯ। ವಿಶೇಷವಾದಂಥ ಪೌರ್ಣಮಿ ನಿಮಗೆ ಗೊತ್ತಿರಬೇಕು, ಆಷಾಢ ಮಾಸದಲ್ಲೇ ಚಾತುರ್ಮಾಸ್ಯ ಪ್ರಾರಂಭ, ವಿಷ್ಣು ಯೋಗ ನಿದ್ರೆಗೆ ಜಾರತಕ್ಕಂಥ ಒಂದು ಸಮಯ। 4 ತಿಂಗಳ ಕಾಲ ಕಾರ್ತಿಕ ಮಾಸದವರೆಗೂ ಕೂಡ ಯೋಗ ನಿದ್ರೆಗೆ ಜಾರತಕ್ಕಂಥ ಸಮಯ। ಈ ಗುರು ಪೌರ್ಣಮಿಗೆ ವಿಶೇಷತೆ ಏನಿರುತ್ತೆ, ಯಾಕೆ ಅಷ್ಟು ಪ್ರಾಮುಖ್ಯತೆ ಇರುತ್ತೆ? ಗುರು ನಮಗೆ ಜ್ಞಾನಕ್ಕೆ ಕಾರಕ, ಹಾಗೆ ಹಣಕ್ಕೆ ಕಾರಕ, ಜೊತೆಗೆ ಸಂತಾನಕಾರಕ ಅಂತ ಕರಿತೀವಿ। ಈ ಮೂರು ಒಂದು ಧ್ಯೇಯ ಅಂದರೆ ಮೂರು ಒಂದು ಇದನ್ನಿಟ್ಕೊಂಡಿರತಕ್ಕಂಥ ಗುರು ನಮಗೆ ಭಾಳ ವಿಶೇಷವಾದಂಥ ಪಾತ್ರವನ್ನು ಜಾತಕದಲ್ಲಿ ವಹಿಸ್ತೇವೆ। ಅದಕ್ಕೆ ನಾವು ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ। ಸಾಕ್ಷಾತ್ ಪರಬ್ರಹ್ಮನ ಸ್ವರೂಪಿಯಾಗಿರ್ತಕ್ಕಂಥದ್ದು ಗುರು ಆಗ್ತದೆ। ನಮಗೆ ತಂದೆ ತಾಯಿ ಹಾಗೆ ವಿದ್ಯೆ ಕಲಿಸಿದಂಥ ಗುರುಗಳು, ಮೂರು ಗುರುಗಳು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥವ್ರು। ಈ ಪೌರ್ಣಮಿಯಂದು ನಿಮಗೆ ನಿಮ್ಮ ಜಾತಕದಲ್ಲಿ ಗುರು ವಕ್ರಿಯಾಗಿದ್ದರೆ, ಗುರು ಶುಭಸ್ಥಾನದಲ್ಲಿ ಇಲ್ಲದಲೇ ಅಶುಭಸ್ಥಾನದಲ್ಲಿದ್ದು, ನಿಮ್ಮ ಜಾತಕದಲ್ಲಿ ಗುರುಬಲ ಇಲ್ಲ ಅಂದರೆ ವಿಶೇಷವಾಗಿ ಈ ಪೌರ್ಣಮಿ ಗುರು ಪೌರ್ಣಮಿಯಂದು ನೀವು ಈ ರೀತಿಯವಾದಂಥ ಕೆಲಸಗಳನ್ನು ಮಾಡೋದ್ರಿಂದ ವಿಶೇಷವಾದಂಥ ಲಾಭ ಸಿಗ್ತದೆ। ಸ್ನೇಹಿತರೆ, ಕೆಲವೊಂದು ಕಾಲಗಳಿಗೆ ನಮಗೆ ಮಹತ್ವ ಇದ್ದೇ ಇರ್ತದೆ, ಆ ಮಹತ್ವದಲ್ಲಿ ಈ ಕಾಲಗಳನ್ನು ನಮಗೆ ಜಾತಕದಲ್ಲಿ ನ್ಯೂನತೆಗಳದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಮಾಡೋದ್ರಿಂದ ಬರ್ತಕ್ಕಂಥ ದಿನಗಳು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ, ಗುರುವಿನ ಆಶೀರ್ವಾದ ಸಿಗುತ್ತೆ। ಯಾರ್ಯಾರಿಗೆ ಪುತ್ರ ಸಂತಾನದಲ್ಲಿ ಸಮಸ್ಯೆ ಇದೆ, ಧನದಲ್ಲಿ ಸಮಸ್ಯೆ ಇದೆ, ಜ್ಞಾನದಲ್ಲಿ ಸಮಸ್ಯೆ ಇರತಕ್ಕಂಥವ್ರು ವಿಶೇಷವಾಗಿ ಪೌರ್ಣಮಿ ದಿನಸ ಈ ರೀತಿಯಾದಂಥ ವ್ರತವನ್ನು ಆಚರಣೆ ಮಾಡಿ, ಭಾಳ ಸರಳವಾಗಿರ್ತಕ್ಕಂಥ ವಿಚಾರಗಳು ನೋಡಿ। ಗುರು ಅಂದರೆ ಗೂ ಅಂದರೆ ಸಂಸ್ಕೃತದಲ್ಲಿ ಕತ್ತಲು ಅಂತ, ರು ಅಂದರೆ ಓಡಿಸುವವ, ಆಲ್ರೆಡಿ ಭಾಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ। ಈ ಗುರು ಯಾರು ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಆಶೀರ್ವಾದವನ್ನು ಕೊಡ್ತಕ್ಕಂಥದ್ದು ನಮಗೆ ಈ ಪೌರ್ಣಮಿ ದಿನದಂದು। ಹಾಗಾದರೆ ಇದನ್ನು ನಾವು ವ್ಯಾಸ ಪೌರ್ಣಮಿ ಅಂತ ಕೂಡ ಕರಿತೀವಿ, ವ್ಯಾಸ ಋಷಿಮುನಿಗಳು ಹುಟ್ಟಿರ್ತಕ್ಕಂಥ ಒಂದು ಜನ್ಮ ಜಯಂತಿ ಕೂಡ ಆಚರಣೆ ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ। ಇನ್ನೊಂದು ವಿಶೇಷತೆ ಏನು, ಸಪ್ತ ಋಷಿಗಳಿಗೆ ಶಿವ ಇವತ್ತು ಅಂದರೆ ಆ ಗುರುವಿನ ಉಪದೇಶವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ದಿನ ವಿಶೇಷವಾಗಿ ಗುರು ಪೌರ್ಣಮಿ ಎಂದು, ಸಪ್ತ ಋಷಿಗಳಿಗೆ ಕೂಡ ಗುರುವಿನ ತತ್ವವನ್ನು ಕಳಿಸ್ಕೊಟ್ಟಂಥ ಶಿವನು ಆದಿ ಗುರು ಆದ ಪ್ರಥಮ ಗುರು ಆದ ಶಿವ ಈ ಸಪ್ತ ಋಷಿಗಳಿಗೆ ಅವರ ಗುರುವಿನ ಒಂದು ಸಂದೇಶವನ್ನು ಕೊಟ್ಟರು। ಇಂಥ ಮಹತ್ವದ ದಿನದಲ್ಲಿ ನಾವು ಇಡೀ ದಿವಸ ಅಂದರೆ ಗುರು ಪೌರ್ಣಮಿ ದಿವಸ ರಾತ್ರಿಯಿಂದ ಸ್ಟಾರ್ಟ್ ಆಗೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಉಪವಾಸ ಮಾಡ್ತಕ್ಕಂಥವ್ರು ಉಪವಾಸಗಳನ್ನು ಮಾಡ್ಕೊಳ್ಳಿ, ಇಲ್ಲ ಗುರುಗಳೇ ನಮಗೆ ಉಪವಾಸ ಮಾಡೋದು ಸ್ವಲ್ಪ ಕಷ್ಟ, ಲಘು ಉಪಹಾರಗಳನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ, ಶುಭ್ರವಾದಂಥ ಬಟ್ಟೆಯನ್ನಿಡಿ, ಜೊತೆಗೆ ಅರಿಶಿಣದ ಕೊಮ್ಮನ್ನು ತೆಗೆದು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಭಾಳ ವಿಶೇಷವಾದಂಥ ಲಾಭಗಳು ಸಿಗುತ್ತೆ। ಇಡೀ ದಿವಸ ನೀವು ಏನಾದರೂ ರಾಯರ ದೇವಸ್ಥಾನ ಹತ್ರದಲ್ಲಿದ್ದರೆ ಹೋಗಿ, ಎಲ್ಲೂ ಇಲ್ಲ ಗುರುಗಳೇ, ಗುರುತತ್ವ ಇರತಕ್ಕಂಥ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಅಲ್ಲೇ ಕೂತ್ಕೊಂಡು ಗುರುವಿನ ಧ್ಯಾನವನ್ನು ಮಾಡಿ, ಗುರು ನಾಮಸ್ಮರಣೆಯನ್ನು ಮಾಡಿ, ವಿಶೇಷವಾಗಿ ನೀವು ಇವತ್ತಿನ ದಿವಸ ನಿಮ್ಮ ಜಾತಕದಲ್ಲಿ ಗುರು ವಕ್ರಸ್ಥಾನದಲ್ಲಿದೆ, ಗುರು ಬಲ ಇಲ್ಲ ಅಂತಕ್ಕಂಥವರು ವಿಶೇಷವಾಗಿ ತೆಂಗಿನಕಾಯನ್ನು ದೇವಸ್ಥಾನಗಳಿಗೆ ದಾನ ಕೊಡ್ತಕ್ಕಂಥ ಕೆಲಸ ಅಥವಾ ಅನಾಥಾಶ್ರಮಗಳಿಗೆ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಗುರುವಿನ ಮಹತ್ವ ಜಾಸ್ತಿ ಆಗ್ತದೆ। ಜೊತೆಗೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಈ ಬೀಜಾಕ್ಷರಿಯ ಮಂತ್ರವನ್ನು ಎಷ್ಟು ಸಾಧ್ಯ ಆಗ್ತದೆ
108 ಬಾರಿ ಅಥವಾ 1008 ಬಾರಿ ಎಷ್ಟು ಸಾರಿ ಸಾಧ್ಯ ಆಗುತ್ತೋ ನೀವು ಇಡೀ ದಿವಸ ಪಠಣೆ ಮಾಡೋದರಿಂದ ಅಥವಾ ಆ ರಾಯರ ದೇವಸ್ಥಾನಕ್ಕೋ ಗುರು ತತ್ವ ಇರತಕ್ಕಂತ ದೇವಸ್ಥಾನಕ್ಕೋ ಹೋಗಿ ಅಲ್ಲೇ ಪಠಣೆ ಮಾಡೋದರಿಂದ ವಿಶೇಷವಾದಂತ ಗುರುವಿನ ಒಂದು ಆಶೀರ್ವಾದ ಸಿಗುತ್ತೆ ಅವತ್ತಿನ ದಿವಸ 3 ಚಿಟಕಿವಷ್ಟು ಅರಿಶಿಣವನ್ನ ನಿಮ್ಮ ಬಾತ್ ಅಂದ್ರೆ ಸ್ನಾನ ಮಾಡತಕ್ಕಂತ ನೀರಿಗೆ ಹಾಕೊಂಡು ಸ್ನಾನ ಮಾಡತಕ್ಕಂತ ಕೆಲಸ ಮಾಡಿ ಅರಿಶಿಣದ ಬಟ್ಟೆಯನ್ನ ತೊಟ್ಕೊಳ್ಳತಕ್ಕಂತ ಕೆಲಸ ಮಾಡಿ ನಿಜವಾಗಲೂ ಗುರುವಿನ ಆಶೀರ್ವಾದ ನಿಮಗೆ ಸಿಗುತ್ತೆ ಗುರು ಹಿರಿಯರ ಆಶೀರ್ವಾದವನ್ನ ತಗೊಳ್ಳಿ ಬಹಳ ವಿಶೇಷವಾದಂತ ನಿಮಗೆ ಲಾಭ ಸಿಗುತ್ತೆ ಆ ರಾಯರ ಅನುಗ್ರಹ ಬ್ರಹ್ಮನ ಅನುಗ್ರಹ ನಿಮಗೆ ಸಿಗತಕ್ಕಂತದ್ದು ಜಾತಕದಲ್ಲಿ ನ್ಯೂನತೆಗಳು ಕಡಿಮೆ ಆಗತಕ್ಕಂತದ್ದು ಗುರುಬಲ ಬರತಕ್ಕಂತ ಸಾಧ್ಯತೆ ಇರುತ್ತೆ ವಿಶೇಷವಾದಂತ ಪೌರ್ಣಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು।